ಲೋಕಾರ್ಪಣೆಯನ್ನು ಮಾಡಿದರು. ಟ್ರಯಲ್ ಬೇಸಿಸ್ ಮೇಲೆ ಶನಿವಾರದಿಂದಲೇ ಈ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮುಂಚೆ ನಮಗೆ 60 ಸೀಟ್ಗಳಿತ್ತು, ಅದಕ್ಕಿನ್ನೂ 70 ಸೀಟ್ಗಳನ್ನು ಸೇರಿಸೋದ್ರ ಮುಖಾಂತರ ಈ ನಂಬರನ್ನು ಜಾಸ್ತಿ ಮಾಡಿದೆ. ಇಲ್ಲಿ ರಿಯಾಲಿಟಿ ಚೆಕ್ ಕೂಡ ನಡೆಯುತ್ತೆ. ಈಗ ನಾವು ನೋಡ್ಕೊಂಡು ಬಂದ ಹಾಗೆ 66 ಜನ ಕೂತಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 4 ಜನ ವಿಶ್ರಾಂತಿಗೆ ಹೋಗ್ತಾರೆ. ಅದರಲ್ಲಿ 33 ಜನಕ್ಕೆ ಕಾಲ್ ಬಂದಿದೆ. ಇನ್ನು 33 ಜನ ಬೇರೆ ಕಾಲ್ಗೋಸ್ಕರ ವೇಟ್ ಮಾಡ್ತಾರೆ. ಬಹಳ ಸಂತೋಷದ ಸಂಗತಿ. ಮುಂಚೆ 9-12 ನಿಮಿಷದವರೆಗೂ ಕಾಯಬೇಕಾಗ್ತಿತ್ತು ಕಾಲ್. ಹಾಗೆಯೇ ಟೆಸ್ಟ್ಗೋಸ್ಕರ ನಾವು ಕಾಲು ಮಾಡಿ ನೋಡಿದ್ವಿ, ಇಮಿಡಿಯೇಟ್ ಕಾಲ್ ಸಿಕ್ತು. ಮತ್ತು ಪಾರ್ಟ್ ಟ್ರಾನ್ಸ್ಫರ್ ಆಗುತ್ತೆ ಬೆಡ್ಗೋಸ್ಕರ ವಿಚಾರ ಬಂದಾಗ, ಅದು ಮಹದೇವಪುರ ಜೋನಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ವಿದಿನ್ 5-10 ಸೆಕೆಂಡ್ಸಲ್ಲಿ ಮಹದೇವಪುರ ಜೋನಿಂದ ಕಾಲ್ ಕೂಡ ಕನೆಕ್ಟ್ ಆಯಿತು. ಹೀಗಾಗಿ ಇಲ್ಲಿಯೂ ಕೂಡ ಡಾಕ್ಟರ್ಸ್ ಇದ್ದಾರೆ. ಅಕಸ್ಮಾತ್ ಯಾವುದಾದ್ರು ಜೋನ್ ಬಿಸಿ ಇದ್ದರೆ ಇಲ್ಲಿಂದಲೇ ಅವ್ರನ್ನ ಟ್ರಯಾಸಿಂಗ್ ಮಾಡುವಂಥ ಮತ್ತು ಅವ್ರಿಗೆ ಅಡ್ವೈಸ್ ಮಾಡುವಂಥ ಕೆಲಸ ನಡೀತಾ ಇದೆ. ಹಾಗೆಯೇ ಇನ್ನೊಂದು ಆ್ಯಕ್ಟಿವಿಟಿ ನಮ್ಮ ಕಾಲ್ ಸೆಂಟ್ರಿಂದ ನಡೀತಾ ಇದೆ. ಹಾಸ್ಪಿಟಲ್ಗಳ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾರೆ. ಅಲ್ಲಿ ಡಿಸ್ಚಾರ್ಜ್ ಆಗಿರೋದೆಷ್ಟು ಆ ಪೇಷಂಟ್ಗೆ ನೇರವಾಗಿ ಫೋನ್ ಮಾಡಿ ಕೇಳ್ತಾರೆ. ಆ ಕೇಳಿದ ತಕ್ಷಣ ಪೇಷಂಟಿನ ಉತ್ತರಗಳನ್ನು ಸಾಸ್ಟ್ಗೆ ಅಪ್ಲೋಡ್ ಮಾಡ್ತಾರೆ. ಅವ್ರು ಡಿಸ್ಚಾರ್ಜ್ ಆಗಿಲ್ಲ ಅಂದರೆ ಅಲ್ಲಿ ಆ ಫಿಸಿಕಲ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಮಾಹಿತಿ ಹೋಗುತ್ತೆ. ಆ ಬೆಡ್ಗಳನ್ನು ಕಾಲ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿಂದ ನಡೆಯುತ್ತೆ. ಈ ರೀತಿ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಕಾಲ್ ಸೆಂಟರ್ ಬಗ್ಗೆ ಮುಂಚೆ ಕಂಪ್ಲೇಂಟ್ ಇತ್ತು, ಅದನ್ನು ಸಂಪೂರ್ಣವಾಗಿ ಮಿನಿಮೈಸ್ ಮಾಡಿದ್ದೇವೆ. ಈಗಷ್ಟೇ ನಮ್ಮ ಚೀಫ್ ಕಮಿಷನರ್ ಹೇಳ್ತಾ ಇದ್ದಾರೆ, ನಿನ್ನೆ ಒಂದೇ ದಿವಸ ಸುಮಾರು 1000 ಹೆಚ್ಚು ಪೇಷಂಟ್ಗಳ ಡಿಸ್ಚಾರ್ಜ್ ಆಗಿದೆ ಮತ್ತು ಅಡ್ಮಿಷನ್ ಕೂಡ ನಡೀತಾ ಇದೆ. ಆ ಬೆಡ್ಡಿನ ಕೊರತೆಯನ್ನು ನಾವು ನೀಗಿಸಬೇಕಾಗಿತ್ತು. ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೇವೆ. ಅದರಲ್ಲಿ ಸಮಸ್ಯೆಗಳು ಕಡಿಮೆ ಆಗಿದೆ. ಅಲ್ಲಿ ಒಂದಷ್ಟು ಕಂಪ್ಲೇಂಟ್ಗಳು ಇದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನು ನೇರವಾಗಿ ಗಮನಕ್ಕೆ ತಂದ್ರೂ ಕೂಡ ಅದನ್ನು ಪರಿಹಾರವನ್ನು ಮಾಡ್ತೇವೆ. 9 ಕಾಲ್ ಸೆಂಟರ್ ಇದು ನಮ್ಮ ವಾರ್ ರೂಮ್ಗಳಲ್ಲಿರ್ತಕ್ಕಂಥ ಬೆಂಗಳೂರಿನ ವಾರ್ ರೂಮ್, 8 ಜೋನ್ಗಳಲ್ಲಿರುವಂಥ ವಾರ್ ರೂಮು ಮತ್ತು ಸೆಂಟ್ರಲೈಸ್ ಇರ್ತಕ್ಕಂಥ ವಾರ್ ರೂಮ್ ಮತ್ತು ಈ ಕಾಲ್ ಸೆಂಟರ್ ಭಾಳ ಇಫೆಕ್ಟಿವ್ ಆಗಿ ಈ ಕೆಲಸ ಮಾಡ್ತಾರೆ. ಸರ್, ಇದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸರ್.